ಭಂಡಾರ ಕೊಡ್ಬೇಕಾದ್ರೆ ಏನ್ ಹೇಳಿದ್ರು ಅದೇ ನಮ್ಮನೆ ಹಾರಿಕೆ ಬರಲಾರಪ್ಪ. ಎಲ್ಲಾರಿಗೆ ಗೊತ್ತಿದ ಮಾತ, ಸಾತ್ಪೂರ್ ಅವರು ಕಮಿಟ್ಟವ್ರು ಬಹಳ ಜಾತ ಅದಾರ ಅವರು. ಹೌದು ಹೌದು, ಎಷ್ಟೋ ಗಡಿಗಳಿಗೆ ತಂದು ಇವತ್ತು ಕೆಲಸಕ್ಕೆ ಹಚ್ಚಿ ಬಂದ್ರ ಇವರಿಬ್ರು ಏನ ಹತ್ಯಾಗ ಕೆತ್ತೋದು ಬಿಟ್ಟು ಜ್ವಾಳದಾಗ ಹೋತಾರ ಅಂತೇಳಿ ಅವ್ರು ಹತ್ಯೆಗೆ ಹಚ್ಚಾರ. ನಮಗ ಜ್ವಾಳಕ್ಕೆ ಕಳಿಸಲಿಲ್ಲ ಸದಿಗಿ. ಹೌದು, ಅದಕ್ಕೆ ಇರ್ಲಿ. ಹೆಂಗಪ್ಪ ತಂದ್ರ ಮಾತ ನಮಗೊಂದು ಮಾತಂದ್ರ ಅವ್ರಿ ಎಲ್ಲಾರು ಕೇಳ್ರಿ. ತಲೆಗೆ ಕೂತು ಕಲ್ಲೋನ ಬಾಳ ಓಟ್ ಮಾಡ್ಲಕತ್ತ ಮಾಡಕ್ ಹೇಳ್ಯಾರ ಅವ್ರು. ಅದಕ್ಕೆ ನಾ ಮಾತಾಡ್ತೀನಿ ಕಲ್ಲೋನ. ಅದಕ್ಕೆ ತಂಗಿ ನಿಮಗೆ ನಾವೇನು ಹೆಸರು ಬೆಲ್ಲ ಕರೆದಿಲ್ಲ, ನಮಗೇನು ಅವಶ್ಯಕತೆ ಇಲ್ಲ, ನಿಮಗೇನ ಅಂದಿಲ್ಲ ಅಂದಿಲ್ಲ. ನಿಮ್ ಹೆಸರು ಅಂದ್ರ ಅಟ್ಟ ಕೇಳ್ಬಾರ್ದು ನೋಡ್ರಿ. ನೀವ್ರಿ ನೀವ್ ಎದ್ರೆ ಕೆಲಸ ಕೇಳ್ತಾರ. ಹಾ ನೀವ್ ಒಮ್ಮೆ ಕೊಡ ಅಂತ ತಲೆ ಮೇಲೆ ಹಾರಿ ಶಬ್ದ ಆಗ್ತಾರ ಮಾಡ್ಬಿಡತ್ತಮ್ಮ ಸುಮಿರು. ಅದಕ್ಕ ಅವ್ರು ಹೇಳಿದ್ರು ಏನಂತ ಬಾಳ ಚಂದ ಹೇಳಿದ್ರು ಅವರು. ಏನ್ ಕೇಳ್ತಾರಪ್ಪ? ಕಲ್ಲೋನ ಪಗಾರಕ್ಕೆ ಬಂದಾನ. ನಿಮಗೊಂದು ಮಾತಾಡ್ತಾನ ಬೆದರ್ಸಿದ್ದೆ ಬಿಟ್ಟೇಳ್ರಿ. ಒಬ್ಬರು ಹೊಲಕ್ಕೆ ಯಾರೇ ಕೆಲಸ ಹೋಗ್ತೀರಿ, ಆ ಪಗಾರ ಕೊಟ್ಟವನು ಹೊಲ ನಿಯತ ಕೆಲಸ ಮಾಡ್ತೀರ ಮಾಡ್ತೀರ ಇಲ್ರಿ ಮಾಡ್ರಿ. ನಮ್ಗೆ ಸುದ್ದಿ ಪಗಾರ ಕೊಟ್ಟವಪ್ಪ ಅಂದ್ರ ಅವ್ ಯಾರ ಕೆಲಸ ಮಾಡ್ತಾರ ಕೆಲಸ ಮಾಡ್ತಪ್ಪ ಕೇಳಪ್ರಿ. ನನಗೆ ಹೇಳಕ್ ನೀವ್ ಯಾರ
ಅಷ್ಟೇ. ಪೇರ್ಗಳು ಕೊಟ್ರಿ ನೀವು ಏನಿಲ್ಲ ತಂಗಿ, ನೀನ ಲಕ್ಷ್ಮಿ ತಂಗಿ ತಾಯ ಆತನು. ನನ್ನ ಹೆಸರನ್ನ ತಂಗಿ ನೋಡ್ರಿ, ನಿನ್ನ ಹೆಸರನ್ನ ತಂಗಿದ್ರು. ಇಷ್ಟೇ ಮಾತ ಇದ್ದೇ ಮಾತ ಯಾಕ್ರಿ? ಇರ್ಲಿ ಅದಕ್ಕಾವ ಯಾರ ಅವ್ರ ಹತ್ತಾರ ಬಿಡ್ರಿ. ಅವ್ರು ಹೇಳವ್ರು ಹಂಗಲ್ಲ ಅಲ್ಲ. ಸರಿ ಅಣ್ಣ ಹೇಳ್ತೀನಿ ಈಗ ಒಂದ್ ನಿಮಿಷ. ಅವ್ ಅಂದಣ ಅವ್ ವಾಚ್ಮೇನ್ ಅದನ್ನ ಸೈಬರಿನಿ ಎಲ್ಲ ಅವ್ರ ಕೈಗಿರ್ತದೆ. ಯಾಕ್ರೆ ಕಾಗದ ಪತ್ರ ಮಾತ್ರ ಏನಂದ್ರು ವಾಚ್ಮನ್ ಕೆಲಸ ಮಂತ್ರಿ ಸುದ್ದಿ ಹೋಗ್ತಾರ ಅನ್ನತ್ತವ. ವಾಚ್ಮನ್ ದುಡಿದ ದುಡಿದು ರೊಕ್ಕ ಮಾಡಿ ಮಂತ್ರಿ ಸುದ್ದಿ ಹೋಗ್ಲಾಕಬೇಕು. ದುಡಿದ ದುಡುಕ್ತಾತೇನ್ರಿ? ದುಡಬೇಕಿಲ್ಲ, ದುಡಿದ ಸರ್ವತ್ ಆಗುತ್ತಾತೇನು? ಏನು ಮಾತಾಡ್ತೀರಿ ನೀವು? ಹೈರಾಣ ಬೇಡ, ಹೇಳ್ರಿ. ನೀನೇ ಶ್ರೀಮಂತ ಆಗಿ ಮುಂದ ಮಂತ್ರಿ ಸೀಟಿಗೆ ಹೋಗೋದು ಕರೆ ಅದಕ್ಕ ಇರ್ಲಿ. ಅದನ್ನ ನಾವೇನು ಕೇಳ್ಬಲ್ರಿ? ಅವ್ರ ಮಾತಾಡ್ತಾರ. ಯಾಕಂದ್ರ ಮಾತಾಡೋ ಮಾಸ್ತಾರನು ಪಡಿಸ್ಲಿಗೆ ಅವರು ಹಾಡ ಮ್ಯಾಲ ಕರ್ ಹುಡುಕಿದ್ರು. ಅವ್ರು ಬಂದ್ರಿ ಮ್ಯಾಲೇಜ್ ಹಂಗ ಎಲ್ಲಾರು ಒಂದೊಂದು ನಮ್ಗೆ ಬಂದಿದ್ಯಾ ಅದಿಲ್ಲಿ. ಅದಕ್ಕ ಕಲ್ಲೋಣ ಹೌದು. ನಾವೇನ್ ಹೇಳಿದ್ದೇವ ಶಶಿಗಂದ್ರ ಏನ್ ಹೇಳಿದ್ರಪ್ಪ? ಪರ್ಮಿಷನ್ ಅದ ಏನಾಯ್ತು ತೊಂದ್ರೆ ಮಾತಾಡ. ನಾವೇನ್ ಹೇಳಿದ್ದೇವ ಶಶಿಗಂದ್ರ ಹೋದ್ಯಾಳ ಮ್ಯಾಲ ಅಂದ್ರ ಒಂದ್ ನಮನಿ ನೆಗ್ಗಿನ ಮುಳ್ಳಿದ್ದಂಗ ಅಂತ ಹೇಳಿದ್ದೆವ್ರು. ಅದಕ್ಕೆ ಏನ್ ಹೇಳ್ತಾರ ಅವ್ರು? ಅದಕ್ಕ ಅವ್ರು ಹೇಳಿದ್ರು ಏನಪ್ಪ ಮುಳ್ಳಿ ಎಲ್ಲಿ ಇರ್ತಾವ ಏನ್ ಹಾಕೊಂಡು ತುಳದೇವಪ್ಪ ಅಂತಂದ್ರ ಮುಳ್ಳಿನ ಪರಿಸ್ಥಿತಿ ಏನಾಗ್ತದ ಹೇಳ್ತಾರ. ಅವನೇನ್ ಹೇಳಕಂತ್ರಿ ಇದಕ್ಕ? ಅದಕ್ಕೆ ನಾ ಆತಿನ ಏನ್ರಿಪ್ಪ ಮುಳ್ಳಂದ್ರ ಮುಳ್ಳಿ ತಿಳ್ಕೊಳಕ್ ಹೋಗ್ಯಾರಿ. ಈಗ ಎಷ್ಟೋ ಮಂದಿ ಹೇಳ್ತಾರ ಮುಳ್ಳ ಮುಳ್ಳಿಂದನ ತೆಗಿಬೇಕಂತ ಹೇಳ್ತಿದಾರೆ. ಮುಳ್ಳಿನ ತಕ್ಕೋತಾರ ಮುಳ್ಳಿ ಇರ್ಲಿಕ್ಕಂತ ಸೂಜಿಲೇ ತಕ್ಕೋತಾರ. ಹಂಗೆ ನೆಗ್ಗಿನ ಮುಳ್ಳಂದ್ರ ಇದು ಡಬ್ಬೊಳಗಿದ್ದಂಗ ಮುಳ್ಳು ಸಾದಾ ಮುಳ್ಳಲ್ಲ ನೀವೇನ ತುಳಿದ್ರ ಅಂತ ಸಾದಾ ತಿಳ್ಕೊಳಕ್ ಹೋಗ್ಬಿಡುತ್ತು. ಅದಕ್ಕೆ ಇರ್ಲಿ ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ. ಏನ್ರಿಪ್ಪ ಬಹಳ ವಿಜೃಂಭಣೆಯಿಂದ ಮಾತಾಡಿದ್ರ ಅವರು. ಏನಪ್ಪ ಬಹಳ ಪದ್ಮಾಶ್ರೀ ಹೇಳಿದ್ರ ಅವರು ಹೇಳಿದ್ರು. ಆ ನಮ್ಮ ಮಾಸ್ತರ್ ಹೇಳ್ದ ಏನಪ್ಪ ನಾ ಬುಕ್ಕ ತಗೊಂಡು ಬಂದಿದ್ನಿ ಚೀಟಿ ಇಟ್ಟಿದ್ದೆ ಹೌದು ಆ ಚೀಟಿ ನೋಡಿಕೆ ಉತ್ತರ ತಗೊಂಡು ಬಂದ ನಾನು. ಅದಕ್ಕೆ ಮಾಸ್ತರ ಆ ಚೀಟಿ ನೋಡಿ ಉತ್ತರ ತಗೊಂಡ್ಬರಾಗಿತ್ತು. ನಿನ್ನ ಮೂರು ಪ್ರಶ್ನೆ ಒಂದು ಪ್ರಶ್ನೆ ಹಾರಿಸಿ ಹೌದು ಅನಿಸ್ಕೋತಿದ್ರು. ನೀ ನಾವು ನಿನಗ ಮೂರು ಕೇಳಿ ಕರೆ ಮೂರು ಡೆಮ್ಮೆ ಅಂದಿ. ಹೌದು ಹೌದು ನೀ ಮೂರು ಕೇಳಿದ್ರೊಳಗ ನಾವು ಒಂದು ಹೇಳಿವಿ ಒಂದು ಸನೆ ಸನೆಕ್ಕೆ ಉತ್ತರ ಕೊಟ್ಟಿವಿ. ಬುಕ್ ಆಗ್ಬೇಕ್ರೆ ನಾ ತಂದಿದ್ದು ಕರೆ ತೆಳಗಿನ ಪಟ್ಟಿಯಾಗ ಉತ್ತರದ ನಾ ಮ್ಯಾಗಿನ ಪಟ್ಟಿ ಉತ್ತರ ಓದಿನಿ. ಅದಕ್ಕೆ ಅವ್ರು ಏನು ಹೇಳ್ಯಾರ ಏನ್ರಿಪ್ಪ ಪ್ರಶ್ನೆ ತಪ್ಪು ಕೇಳ್ಯಾರಿ ನನ್ನ ಆತ್ಮೀಯ ಬಂಧುಗಳೇ. ಅದನ್ನ ಹೇಳುವುದೇ ಸದ್ಯ ಮೇನ. ಅದಕ್ಕೆ ಬುಕ್ ತಗೊಂಡು ಬಂದಿದ್ದು ನಾವು ಬುಕ್ಕದಾಗ ಬೀರಪ್ಪ ಪ್ರಶ್ನೆ ಬೀರಪ್ಪನು ಅಂತ ಕೇಳ್ಯಾರ. ಬೇಕಾದ್ರೆ ರೆಕಾರ್ಡಿಂಗ್ ಹಚ್ಚಂದ್ರೆ ಹಚ್ಚುತ್ತೇವು. ಈಗ ಪ್ರಶ್ನೆ ತಪ್ಪು ಕೇಳಿದ ಏನ್ ಮಾಡಿದ್ರಿ? ಈಗ ಪ್ರಶ್ನೆನೇ ತಪ್ಪು ಕೇಳ್ಯಾರ ಅವರು. ಹೌದು ಹೌದು ಬುಕ್ಕದಾಗ ಬೀರಪ್ಪ ತಾನ ಅವ್ರು ಕೇಳಿರ್ತಕ್ಕಂತ ಪ್ರಶ್ನೆ ಬೀರಪ್ಪನು ಅಂತ ಕೇಳ್ಯಾರ. ಪಾಯಿಂಟ್ ಟು ಪಾಯಿಂಟ್ ಪ್ರಶ್ನೆ ಅಪ್ಪ ಅಂತಂದ್ರೆ ಒಂದು ದೀರ್ಘಾಕ್ಷರ ಕೂಡ ಮಿಸ್ಟೇಕ್ ಆಗ್ಬಾರ್ದು ಅದ್ರೊಳಗ. ಆಗ್ಬಾರದು ಇವ್ರು ಒಂದ್ ಅಕ್ಷರನೇ ತಂದು ಹೋಗ್ಸ್ಯಾರ ನೋ ಅಂತ ಹೇಳಿ. ಏನ ಪ್ರಶ್ನೆ ತಪ್ಪು ಕೇಳ್ಯಾರ ನೀ ವಿಚಾರ ಮಾಡ್ತಾರೇನ ಅವರು? ಪ್ರಶ್ನೆ ತಪ್ಪು ಕೇಳ್ಯಾರ ತಪ್ಪು ಕೇಳ್ಯಾರ ಅಂದ ಬರಕ ಎಲ್ಲ ಎಲ್ಲ ನಮ್ಮನೆ ಬೇಕೆ ಇರ್ಲಿಲ್ರಿ. ಈಗ ಅವ್ರು ಪ್ರಶ್ನೆ ತಪ್ಪು ಕೇಳಿ ಏನ್ ಹಾರ್ಯಾಡ್ತಾರ ಅಂದ್ರ ನಮ್ಮ ಸರ್ ಬಂದಾರ ಗೋಪಾಲ ಮಾಸ್ತಾರ. ಬಂದಾರ ಏ ನಾ ಏನ್ ಹಂಗೆ ಕರ್ಕೊಂಡ್ ಬಂದಿಲ್ಲ ಖರೆ ನನ್ನ ಗುರುವಿನ ಮತ್ ಗುರುಗಳಿಗೆ ಗುರು ಅಂದ್ರೆ ತಪ್ಪ್ರಿ. ಬರೀ ಸಾವಿರ ಮಂದಿ ಕರ್ಕೊಂಡ್ ಬಂದ ಏನು ಬೇಡತ್ತೀನಿ ನನಗೇನು ಕೊಳೆನದ. ಅವ್ರು ನಮ್ ಕೆಲಸ ಇರ್ತಾರ ಅಂತ ಮಾಡ್ಬೇಕಲ್ಲ. ಬುಕ್ ಬಿಟ್ಟು ಬಂದಿನಿ. ಯಾರು ಕುಸ್ತಿಗೆ ಬರ್ಬೇಕಾದ್ರೆ ಲಾಂಗ್ ಬಿಟ್ಟು ಬಂದು ಕುಸ್ತಿ ಹಿಡಿತಾರನ್ರಿ? ಕುಸ್ತಿಗೆ ಬರ್ಬೇಕಾದ್ರೆ ಎಲ್ಲ ರೀತಿ ತಯಾರಿ ಇಟ್ಕೊಂಡೇ ಕುಸ್ತಿ ಪಡೆದಾಗಿರ್ಬೇಕು. ಇಲ್ಲಿ ಹೌದು ಹೌದು ಮದುವೆ ಇಳಿಬಾರ್ದು. ಇಲ್ಲಿ ಕಂದ್ರೆ ಕೈ ಕೊಡ್ಲಿಕ್ಕೆ ಬರಬಾರ್ದು ಸನೆ. ಹೌದು ಹೌದು ಹೌದಿಲ್ಲ ಹೌದು. ಅದಕ್ಕ ಈಗ ಹೆಂಗ ಹೆಂಗ್ರಪ್ಪ ಕೇಳ ಬರ್ರಿ. ಜಗನಾಗ ಹುಟ್ಟಿ ಬೆಳೆಸೋ ಒಳ್ಳೆಯ ಜನ ಒಳ್ಳೆ ನಮಸ್ಕಾರ.
ಜನಪದ ನಾಕ್ಯನ ಐದು ಹಾಡ್ಯಾರಿ ಸರ್ ಇವರು. ಅದಕ್ಕ ನಮ್ಮ ಪ್ರಕಾಶ್ ರೋಗಿ ಅನ್ನೋರು ಬರೆದಿರ್ತಕ್ಕಂತ ಒಂದು ಜನಪದ ಹೆಸರಾಗಿದೆ ಅದೇ ಜನಪದ ಇಂದಿ ಹೆಂಗ ಹೆಂಗ್ರಪ್ಪ ಸೋನು ನೀನ ಜಾನು ನೀನ ನಮ್ಮ ಪ್ರಕಾಶ್ ರೋಗಿ ಅಣ್ಣ ಅವರು ಒಂದ ಅಭಿಮಾನಿಗಳ ಅಪೇಕ್ಷೆಯ ಮೇರೆಗೆ ಹಂಗ ಹಾಡೋದೇನು ಬೇಡ ಅದಕ್ಕೆ ಹೇಳಿ ಮತ್ತೆ ಹೆಂಗ ಹಂಗ್ರಪ್ಪ ಚಾಲೆ ಹಾಡೋ ಜನಪದ ನಾವು ಇನ್ನ ಹೆಂಗ ಕೇಳು ಏನು ಚಂದ ಅಭಿಯಾಗಿ ಇಲ್ಲಿ ಏನು ರೂಲ್ ಸರ್ ಹೇಳ್ಯಾರ ಅದನ್ನೇ ಮಾಡ್ಕೊತ ಹೋಗೋಣ ರೂಲ್ ಸುಮಾರು.